ದೈವಸ್ಥಾನದ ವಠಾರದ ಜಾಗದಲ್ಲಿ ಹಿಂದೂ ಸ್ನೇಹಿತರ ಜೊತೆ ಕ್ರಿಕೆಟ್ ಆಡುತ್ತಿದ್ದ ಕ್ರೈಸ್ತ ಯುವಕನನ್ನ ಬಿಜೆಪಿ ಮೊಗೇರ್ಕಳ ದೈವಸ್ಥಾನ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಹಾಗೂ ಬಿಜೆಪಿ ಮುಖಂಡರಾಗಿರುವ ಪ್ರವೀಣ್ ಎಂಬುವರು ನಿಂದಿಸಿ ಹಲ್ಲೆಗೆ ಮುಂದಾಗಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಜಯನಗರದ ಮೊಗೇರ್ಕಳ ದೈವಸ್ಥಾನದ ಬಳಿ ನಡೆದಿದೆ. ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಹಲ್ಲೆಯ ವಿಡಿಯೋ ವೈರಲ್ ಆಗಿದ್ದು ಬಿಜೆಪಿ ನಾಯಕನ ವರ್ತನೆಗೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಇನ್ನು ಈ ಘಟನೆ ಬಗ್ಗೆ ವಿವರಿಸುವುದಾದರೆ, ಕ್ರೈಸ್ತ ಯುವಕನೋರ್ವ ಹಿಂದೂ ಸ್ನೇಹಿತರ ಜೊತೆ ಎಂದಿನಂತೆ ಆಟವಾಡುತ್ತಿದ್ದ. ಈ ವೇಳೆ ಸ್ಥಳಕ್ಕೆ ಬಂದ ಬಿಜೆಪಿ ಮುಖಂಡ ಪ್ರವೀಣ್ ಹಿಂದೂಗಳ ಜಾಗದಲ್ಲಿ ಕ್ರೈಸ್ತ ಯುವಕ ಆಡೋದು ಬೇಡ, ಚರ್ಚ್ ವಠಾರದಲ್ಲಿ ಕ್ರಿಶ್ಚಿಯನರು ಬೇರೆ ಧರ್ಮದವರಿಗೆ ಆಟವಾಡಲು ಬಿಡುತ್ತಾರೆ ಎಂದು ಪ್ರಶ್ನಿಸಿದ್ದಾನೆ. ಈ ವೇಳೆ ಅಲ್ಲಿಯೇ ಇದ್ದ ಯುವಕರು ನಾವು ಈ ಹಿಂದೆ ಅಲ್ಲಿ ಆಟವಾಡಿದ್ದೇವೆ ಎಂದು ಹೇಳಿದ್ದಾರೆ. ಆಟದಲ್ಲಿ ಧರ್ಮವಿಲ್ಲ ಅಂತ ಮನವರಿಕೆ ಮಾಡಲು ಯುವಕರು ಪ್ರಯತ್ನಪಟ್ಟರು. ಆತ ಕ್ಯಾರೆ ಅನ್ನದೆ ಚರ್ಚ್ ಮಸೀದಿಗಳ ಜಾಗದಲ್ಲಿ ಹಿಂದೂಗಳನ್ನು ಆಡೋಕೆ ಬಿಡ್ತಾರಾ ಎಂದು ಪ್ರಶ್ನಿಸಿದ್ದಾನೆ. ಈ ವೇಳೆ ನೀವು ಆಟದಲ್ಲಿ ಧರ್ಮವನ್ನು ಎಳೆದು ತರುವುದು ಸರಿಯಲ್ಲ ಎಂದು ವಾದಿಸಿದರೂ ಪಟ್ಟು ಬಿಡದೆ ನೀನು ಹಿಂದೂ ಅಲ್ವಲ್ಲ, ಕ್ರೈಸ್ತ ಮೈದಾನದಿಂದ ಹೊರ ನಿಲ್ಲು, ನಾವು ಹಿಂದೂಗಳು ನಮ್ಮಲ್ಲೇ ನೋಡಿಕೊಳ್ಳುತ್ತೇವೆ, ನಿನಗೆ ಅವಕಾಶ ಮಾಡಿಕೊಟ್ಟದ್ದೇ ಜಾಸ್ತಿ ಅಂತ ಗದರಿಸಿ ಹಲ್ಲೆಗೆ ಮುಂದಾಗಿ ಮೈದಾನದಿಂದ ಹೊರಗೆ ಕಳಿಸಿದ್ದಾನೆ. ಈತ ಇದೇ ದೈವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷನಾಗಿರುವ ಪ್ರವೀಣ್ ಎಂಬಾತ ಹೇಳಿದ್ದಾನೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದ್ದು ಬಿಜೆಪಿ ಮುಖಂಡನ ಆಟಾಟೋಪಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. అసలు కొనుమంతే ఏం ఎమ్మెల్యే కొనుమంతే అసలు ఇంటి సమస్య ఏమంటాను ఎక్కడ ఓడించి ఏమి ఏమి అంగడి జీవన మంది ఓడించి ఏమి ఉంటుంది రాయి కొడుకు భూమి కలిపండిలే ముగ్గురు ఎస్ ఏటా మీరు ఎస్ ఏటా మీరు ఎందుక బేజెత్తే మరి మీరు ఎస్ ఏటా మీరు కారే సింబెరు మూడు పూజ మీరు ఎస్ ఏటా అప్పుడు ఇంకేసి జిజ్జా చర్చేసం జాతి వచ్చి హిందు మాత్ర ಚರ್ಚಿಗೆ ಫೋನ್ ಮಾಡಿ ನಾನು ಬರ್ತೇವೆ, ಈಗ ಹೋಗು, ನನಗೆ ಅಲ್ಲ ಮಾತಿನ ಬರ್ತೇವೆ, ಬಿಡ್ತೀರಾ? ನೀವರೆಗೆ ಹೋಗು, ಹೊರಗೆ ಕೇಳಿದ್ರು ಇಂದು ನಮ್ಮದು ಮರೆಯಲ್ಲಿ ಹಿಂದೂಗಳು ಹೊರಗೆ ನಮ್ಮದು ಎಮ್ಮೆಲ್ಲ ಹೊರಗೆ ಮಾತಾಡಿ ಗುರುಪುಣ ಎಂತ ಹೊರಗೆ ಎಂತ ಬರ್ತೀನಿ ಕರ್ಕೋಗ್ಬೇಡ ಮರೆಯ ಕರ್ಕೋಬೇಡ.